हाय फ्रेंड्स, वेलकम बैक टू मई चैनल। इवत्तिन वीडियोदल्ली ओंदु टिप्पन्नु हेळ्कोड्ता इदीनि। नावु पर्चेस माडिरुव सीरेय लेंग्त कडिमे इद्रे, ब्लौस् पीस् कट् माडि आद मेले नमगे लेंग्त कडिमे आद्रे, नावु सीरे उडुवाग नमगे नेरिगे कडिमे सिगदिद्रे एनु माडबेकु अंत नानु इवत्तु हेळ्कोड्ता इदीनि। ಈ ಟ್ರಿಕ್ ಗೊತ್ತಿರುವವರು ಇರುತ್ತಾರೆ, ಗೊತ್ತಿಲ್ಲದವರಿಗೆ ಬೇಕಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು। ಫ್ರೆಂಡ್ಸ್, ಗೊತ್ತಿರುವವರಾಗಿದ್ರೆ ನಿಮಗೆ ವಿಡಿಯೋ ಸ್ಕಿಪ್ ಮಾಡಬಹುದು। ನಾನೀಗ ಇಲ್ಲಿ ಒಂದು ಸೀರೆ ತಕೊಂಡಿದ್ದೀನಿ ಫ್ರೆಂಡ್ಸ್। ಈ ಸೀರೆಯಿಂದ ಬ್ಲೌಸ್ ಪೀಸ್ ಕಟ್ ಮಾಡಿ ಆದ ಮೇಲೆ ನನಗೆ ಈ ಸೀರೆ ಲೆಂಗ್ತ್ ಕಡಿಮೆ ಆಗಿದೆ। ನೆರಿಗೆ ಅಷ್ಟೇ ಸಿಕ್ಕಿದು ಫ್ರೆಂಡ್ಸ್, ಅದರಲ್ಲಿ ಒಂದು ಮೂರು ನೆರಿಗೆ ಮಾತ್ರ ಸಿಗ್ತಾ ಇರೋದು। ಹಾಗೆ ಉಟ್ಟಾಗ ಕಾಣಲಿಗೆ ಚೆನ್ನಾಗಿಲ್ಲ, ಹಾಗಾಗಿರುವ ಕಾರಣ ನಾನು ನೆರಿಗೆ ಸ್ವಲ್ಪ ಜಾಸ್ತಿ ಸಿಗುವ ರೀತಿ ಇದರನ್ನು ಮಾಡ್ತಾ ಇದೀನಿ। ಮಾಡೋ ಕಾರಣ ನಿಮ್ಮ ಜೊತೆ ಕೂಡ ವಿಡಿಯೋ ಶೇರ್ ಮಾಡ್ತಾ ಇದೀನಿ, ಯಾರಿಗಾದರೂ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಲ್ಲ। ನಾನು ಇಲ್ಲಿ ಈಗ ತಕೊಂಡಿರೋದು ಈ ತರದ ಶಿಫಾನ್ ಸೀರೆ। ಇಲ್ಲಿ ನೋಡಿ, ಬ್ಲೌಸ್ ಪೀಸ್ ಕಟ್ ಮಾಡಿ ಆದ ಮೇಲೆ ಒಳ ಸೈಡ್ ಅಲ್ಲಿ ಈ ತರ ಇದೆ, ಪ್ಲೇನ್ ಆಗಿ ಇರೋದು। ಆಗ ಇದಕ್ಕೆ ನಮಗೆ ಸೀರೆ ಲೆಂಗ್ತ್ ಜಾಸ್ತಿ ಆಗಬೇಕಿದ್ರೆ ಈ ಒಳ ಸೈಡ್ ಅಲ್ಲಿ ಒಂದು ಸೇಮ್ ಕಲರ್ ಇರುವ ಪೀಸ್ ಅನ್ನು ಜಾಯಿಂಟ್ ಮಾಡಬೇಕು। ನಮಗೆ ಶಿಫಾನ್ ಪೀಸ್, ಶಿಫಾನ್ ಮೆಟೀರಿಯಲ್ ಸಿಗದಿದ್ರೆ ಶಿಫಾನ್ ಮೆಟೀರಿಯಲ್ ಯೂಸ್ ಮಾಡಬಹುದು। ನನಗೆ ಇಲ್ಲಿ ಕರೆಕ್ಟ್ ಶಿಫಾನ್ ಮೆಟೀರಿಯಲ್ ಸಿಕ್ಕಲಿಲ್ಲ, ಹಾಗಾಗಿರುವ ಕಾರಣ ನಾನು ಕ್ರೇಪ್ ಮೆಟೀರಿಯಲ್ ತಗೊಂಡಿದ್ದೀನಿ। ನಮಗೆ ಈ ಕ್ರೇಪ್ ಮೆಟೀರಿಯಲ್ ಎಷ್ಟು ಲೆಂಗ್ತ್ ವಿಡ್ತ್ ಅಲ್ಲಿ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿ ಈ ಒಳಗಿನ ಸೈಡ್ ಅಲ್ಲಿ ಜಾಯಿಂಟ್ ಮಾಡಿ ಕೊಡಬೇಕು। ಆಗ ನಮಗೆ ಸೀರೆ ಲೆಂಗ್ತ್ ಜಾಸ್ತಿ ಆಗುತ್ತೆ, ಫ್ರಂಟ್ ಸೈಡ್ ಅಲ್ಲಿ ನೆರಿಗೆ ಜಾಸ್ತಿ ಸಿಗುತ್ತೆ, ಉಡ್ಲಿಕ್ಕಂತೂ ಕಂಫರ್ಟಬಲ್ ಆಗಿರುತ್ತೆ। ಹೊರಗಿಗೆ ಈ ಒಂದು ಪೀಸ್ ಅನ್ನು ಜಾಯಿಂಟ್ ಮಾಡಿರೋದು ಕಾಣಲಿಕ್ಕಿಲ್ಲ। ಫಸ್ಟಿಗೆ ನಾನೀಗ ಈ ತರ ಇಟ್ಟು ನೋಡ್ತಾ ಇದ್ದೀನಿ, ಇದರ ಲೆಂಗ್ತ್ ಕರೆಕ್ಟ್ ಆಗಿ ಸಿಗುತ್ತೋ ನಮಗೆ ಈ ತರ ಜಾಯಿಂಟ್ ಮಾಡುವಾಗ ಅಂತ। ಇಲ್ಲಿ ಸೀರೆಯ ಲೆಂಗ್ತ್ ಜಾಸ್ತಿ ಇದೆ, ಈ ಒಂದು ಬಟ್ಟೆಯ ಲೆಂಗ್ತ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿರುವ ಕಾರಣ ನಾವು ಫಸ್ಟಿಗೆ ನಮಗೆ ಎಷ್ಟು ಲೆಂಗ್ತ್ ಅಲ್ಲಿ ಸಾರಿ ಎಷ್ಟು ವಿಡ್ತ್ ಅಲ್ಲಿ ಈ ಒಂದು ಪೀಸ್ ಅನ್ನು ಬೇಕು ಅಂತ, ಕ್ರೇಪ್ ಮೆಟೀರಿಯಲ್ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು। ಮತ್ತೆ ಉಳಿದಿರೋ ಪೀಸ್ ಅನ್ನು ನಾವು ಸಪರೇಟ್ ಆಗಿ ಕಟ್ ಮಾಡಿ ಜಾಯಿಂಟ್ ಮಾಡಬೇಕು। ನೀವು ಗೊತ್ತಿಲ್ಲವರಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ। ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಒಂದು 14 ಇಂಚು ಬಿಡ್ತು ತೆಗಿತಾ ಇದ್ದೀನಿ ಈ ಒಂದು ಕ್ರೀಪ್ ಮೆಟೀರಿಯಲ್ಗೆ। ಇದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಹೋಗಬೇಡಿ, ಮಿನಿಮಮ್ ಒಂದು 10 ಇಂಚ್ ಆದರೂ ತೆಗಿಬೇಕು, ಮ್ಯಾಕ್ಸಿಮಮ್ ಆದರೆ ಒಂದು 14 ಇಂಚು ತಗೊಂಡ್ರೆ ಸಾಕು। ಈ ಥರ ನಾನೀಗ 14 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ। 14 ಇಂಚು ಮಾರ್ಕ್ ಮಾಡಿ ನಮಗೆ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು, ಆಚೆ ಈಚೆ ಎಲ್ಲ ಆಗಬಾರ್ದು, ಕರೆಕ್ಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ। ಈ ಥರ ಕಟ್ ಮಾಡಿ ಆದ ಮೇಲೆ ಮತ್ತೆ ನಮಗೆ ಒಂದು ಪೀಸನ್ನು ಕೂಡ ಬೇಕು, ಅದು ನಾನು ಈ ಥರ ಇಟ್ಟ ನಂತರ ಕಟ್ ಮಾಡ್ತಾ ಇದ್ದೀನಿ। ನಮಗೆ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತಲ್ಲ, ಅದು ಜಾಯಿಂಟ್ ಮಾಡಲಿಕ್ಕೆ ಬೇಕಾಗಿ ನಾನೀಗ ಒಂದು 9 ಇಂಚು ಲೆಂಗ್ತ್ ಈ ಥರ ಮಾರ್ಕ್ ಮಾಡಿಕೊಂಡು ಸೇಮ್ ವಿಡ್ತಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ, ಬಟ್ಟೆಯೆಲ್ಲ ಸಿಕ್ಕಿ ಬಿಡಬಾರ್ದು, ಈ ರೀತಿಯಲ್ಲಿ ಇಟ್ಟು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ। ನಾವು ಈ ಒಂದು ಪೀಸನ್ನು ಈ ಥರ ಜಾಯಿಂಟ್ ಮಾಡಿಬೇಕು ಸ್ಟಿಚ್ ಮಾಡಲಿಕ್ಕೆ, ಈ ಜಾಯಿಂಟ್ ಮಾಡಿದ ಪೀಸು ಮೇಲೆ ಸೈಡಿಗೆ ಬರಬೇಕು, ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ। ಫಸ್ಟಿಗೆ ನಾನೀಗ ತಗೊಂಡಿರುವ ಈ ಎರಡು ಪೀಸು ಸಪ್ರೇಟಾಗಿ ನಾವು ಕಟ್ ಮಾಡಿದ್ದೀವಲ್ಲ, ಒಂದು ಸಣ್ಣ ಪೀಸು ಮತ್ತೊಂದು ದೊಡ್ಡ ಪೀಸು, ಈ ಪೀಸನ್ನು ಈ ಥರ ಇಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ। ಒಳ ಸೈಡಲ್ಲಿ 1/2 ಇಂಚು ಬಿಟ್ಟು ಈ ಥರ ಜಾಯಿಂಟ್ ಮಾಡಬೇಕು। ಈ ಥರ ಒಂದು ಸ್ಟಿಚ್ ಮಾಡಿ ಆದ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಮಾಡಬೇಕು। ಇಲ್ಲಿ ನೂಲು ಹೋಗದ ಸೈಡು ನಾನು ಇಟ್ಟಿರೋದು, ಅಂದರೂ ಕೂಡ ಒಂದು ಸ್ಟಿಚ್ಚನ್ನು ಮಾಡಿಕೊಳ್ಳುವ, ಅಲ್ಲದಿದ್ದರೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ನಿಲ್ಲಲ್ಲ, ಕರೆಕ್ಟಾಗಿ ನಿಲ್ಲಕ್ಕೆ ಬೇಕಾಗಿ ಈ ಥರ ನಾನು ಇನ್ನೊಂದು ಸ್ಟಿಚ್ಚನ್ನು ಕೂಡ ಮಾಡ್ತಾ ಇದ್ದೀನಿ। ಹೊರ ಸೈಡಲ್ಲಿ ನೋಡಿ ಈ ಥರ ನೀಟಾಗಿ ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ಬರುವ ಪೀಸನ್ನು ನಮಗೆ ಕಟ್ ಮಾಡ್ಕೊಳ್ಬೋದು। ನಂತರ ನಮಗೆ ಸೀರೆ ಈ ಥರ ಇಟ್ಟು ನೋಡಬೇಕು ಇಲ್ಲಿ ಎಕ್ಸ್ಟ್ರಾ ಇದೆಯೋ ಅಂತ, ಇಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ಇದೆ, ಅದು ನೂಲು ಹೋಗೋ ಸೈಡು, ಆ ನೂಲು ಹೋಗೋ ಸೈಡಲ್ಲಿ 1/2 ಇಂಚು ಎಕ್ಸ್ಟ್ರಾ ಇರೋದು, ಫಸ್ಟಿಗೆ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು। ಒಳಗಿನ ಸೈಡಿಗೆ ಈ ಥರ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ।
ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ಎಕ್ಸ್ಟ್ರಾ ಬಟ್ಟೆ ಬರದಿದ್ರೆ ಎಲ್ಲ ಒಮ್ಮೆ ಕಟ್ ಮಾಡ್ಕೊಳ್ಳಬೇಕು ಇನ್ನು ಈ ಪೀಸ್ ನ ಒನ್ ಸೈಡ್ ನಮಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ 1/2 ಇಂಚ್ ಪ್ಲಸ್ 1/2 ಇಂಚ್ ಮಡಚಿ ಸ್ಟಿಚ್ ಮಾಡಬಹುದು ಅಲ್ಲದಿದ್ರೆ 1/2 ಇಂಚ್ ಪ್ಲಸ್ 1/2 ಇಂಚ್ ಮಡಚಿ ಬೇಕಿದ್ರೆ ಸ್ಟಿಚ್ ಮಾಡಬಹುದು ಅದಲ್ಲ ಒಬ್ಬೊಬ್ಬರ ಇಷ್ಟದ ಹಾಗೆ ಮಾಡಬಹುದು ಒನ್ ಸೈಡ್ ಮಾತ್ರ ಈ ತರ ಮಡಚಿ ಸ್ಟಿಚ್ ಮಾಡಬೇಕು ಈ ತರ ನನಗೆ ಸ್ಟಿಚ್ ಮಾಡಿದೀನಿ ಇನ್ನು ನಮಗೆ ಸೀರೆಗೆ ಅಟ್ಯಾಚ್ ಮಾಡಬೇಕು ಆಗ ಸೀರೆಯ ಕೆಳಗಿನ ಸೈಡಿಗೆ ಈ ನೂಲು ಹೋಗದ ಸೈಡ್ ಇದೆ ನೋಡಿ ಇಲ್ಲಿ ಆ ಸೈಡ್ ಬರಬೇಕು ಮತ್ತೆ ನಾವು ಒಂದು ಪೀಸ್ ಜಾಯಿಂಟ್ ಮಾಡಿದೀವಲ್ಲ ಆ ಜಾಯಿಂಟ್ ಮಾಡಿರುವ ಪೀಸ್ ಮೇಲೆ ಸೈಡಿಗೆ ಬರಬೇಕು ಸೀರೆ ಮೇಲೆ ಸೈಡಿಗೆ ಬರಬೇಕು ಆ ರೀತಿಯಲ್ಲಿ ನೋಡ್ಕೊಳ್ಳಬೇಕು ಫಸ್ಟ್ ಗೆ ಕ್ರೀಪ್ ಮೆಟೀರಿಯಲ್ ನ ಸೈಡ್ ಸ್ಟಿಚ್ ಮಾಡ್ಲಿಕ್ಕೆ ಇನ್ನು ನಮಗೆ ಸೀರೆಗೆ ಜಾಯಿಂಟ್ ಮಾಡಬೇಕು ಈ ಕ್ರೀಪ್ ಮೆಟೀರಿಯಲ್ ನ ಹೊರ ಸೈಡಿಗೆ ಸೀರೆಯ ಹೊರ ಸೈಡ್ ಇಟ್ಟು 1/2 ಇಂಚ್ ಬಿಟ್ಟುಬೇಕು ಇಲ್ಲಿ ಜಾಯಿಂಟ್ ಮಾಡ್ಲಿಕ್ಕೆ ಈ ತರ ನನಗೆ ಕರೆಕ್ಟ್ ಆಗಿ ಹಿಡ್ಕೊಂಡು ಜಾಯಿಂಟ್ ಮಾಡ್ತಾ ಇದೀನಿ ಈ ತರ ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಇಲ್ಲಿ ಎಲ್ಲ ನೂಲು ಹೋಗುತ್ತೆ ನೋಡಿ ಈ ನೂಲು ಹೋಗೋದು ನೂಲು ಹೋಗದ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು ನಾವು 1/2 ಇಂಚ್ ತಕೊಂಡಿರೋದು ಈ ತರ ಒಂದು 1/2 ಇಂಚ್ ಆಗೋಷ್ಟು ಮಡಚಿ ನಂತರ ಈ ತರ ಇಲ್ಲಿ ನೋಡಿ ಒಳ ಸೈಡಿಗೆ ಈ ತರ ಬರುವ ರೀತಿಯಲ್ಲಿ ಈ ತರ ಮಡಚಬೇಕು ಮತ್ತೆ ಈ ಒಂದು ಪೀಸ್ ಅನ್ನು ಇಲ್ಲಿ ನೋಡಿ ಈ ತರ ಇಡಬೇಕು ಈ ತರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಪರ್ಫೆಕ್ಟ್ ಆಗಿ ಒಳ ಸೈಡಿಗೆ ಈ ತರ ಮಡಚಿ ಹೋಗಬೇಕು ಈ ತರ ಮಡಚಿ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿದ್ರೆ ನಮಗೆ ಅಲ್ಲಿ ನೂಲು ಹೋಗಲ್ಲ ಪರ್ಫೆಕ್ಟ್ ಆಗಿ ಇರುತ್ತೆ ಕೆಳಗಿನ ತನಕ ಇದೇ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ತರ ಪರ್ಫೆಕ್ಟ್ ಆಗಿ ಬರುತ್ತೆ ಹೊರ ಸೈಡ್ ಅಲ್ಲಿ ಕೂಡ ನೀಟ್ ಆಗಿ ಇರುತ್ತೆ ಈ ರೀತಿಯಲ್ಲಿ ಸ್ಟಿಚ್ ಮಾಡಿದ್ರೆ ಖಂಡಿತ ನೀವು ಟ್ರೈ ಮಾಡ್ತಿರಲ್ಲ ನಿಮ್ಮ ಸೀರೆ ಲೆಂಗ್ತ್ ಅಲ್ಲ ಕಡಿಮೆ ಇದ್ರೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗೋದಾದ್ರೆ ಹೆಲ್ಪ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಒಮ್ಮೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್